ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲೂ ಕೂಡ ನಾನು ಓಡಾಡ್ತಾ ಇದ್ದೀನಿ. ಜನಗಳ ಪಲ್ಸ್ ಏನಿದೆ ಅನ್ನೋಂಥದ್ದನ್ನು ತುಂಬ ಹಿರಿಯರಿದ್ದಾರೆ. ಯಜಮಾನ್ರೆ, ಈ ಎಲೆಕ್ಷನ್ ಯಾರು ಗೆಲ್ಬೋದು ಯಜಮಾನ್ರೆ? ಎಮ್ ಪಿ ಎಲೆಕ್ಷನ್ ಬಿಜೆಪಿ ಬರ್ತದೆ. ಬಿಜೆಪಿ ಯಾರು ಎದುವೀರು? ಎಷ್ಟು ಲೀಡಲ್ಲಿ ಗೆಲ್ಬೋದು ಅಂತೀರಾ? ಸಾರ ಹಂಗಂದ್ರೆ 1 ಲಕ್ಷ 2 ಲಕ್ಷ ಅಂತ ಗೆಲ್ತಾರೆ. 2 ಲಕ್ಷ ಗೆಲ್ತಾರೆ. ಗ್ಯಾರಂಟಿ. ಪೈಪೋಟಿನೇ ಇಲ್ಲ. ಪೈಪೋಟಿ ಬಂದರೂ ಬಗ್ಗಲ್ಲ ಅವರು. ಓಕೆ ಅಣ್ಣ, ಈ ಎಲೆಕ್ಷನ್ ಯಾರು ಗೆಲ್ಬೋದು? ಸಾರ್ ಯಾರು ಬರ್ತಾರೆ ಹೇಳೋಕ್ಕಾಗಲ್ಲ. ಏಕೆ ಫೈಟ್ ಇದೆಯಾ? ಅಷ್ಟೊಂದು ಫೈಟ್ ಆಗ್ಬಿಟ್ಟಿದ್ಯಾ? ಕಾಂಗ್ರೆಸ್ ಗೆಲ್ಬೋದು, ಬಿಜೆಪಿ ಗೆಲ್ಬೋದು? ಯಾರು ಬರ್ತಾರೆ ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗಲ್ಲ. ಒಟ್ಟು ಫೈಟ್ ಇದೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಸರ್ ಎರಡಕ್ಕೂ ಫೈಟ್ ಐತೆ, ಬಟ್ ಕಾದು ನೋಡ್ಬೇಕಷ್ಟೇ. ಯಾರು ಗೆಲ್ಬೋದು, ಯಾರಿಗೆ ಚಾನ್ಸ್ ಜಾಸ್ತಿ ಇದೆ? ಸರ್ ಬಿ ಜೆ ಪಿ ಅವ್ರು ಗೆಲ್ತಾರೆ. ಬಿ ಜೆ ಪಿ ಅವ್ರು ಗೆಲ್ತಾರೆ. ಯದುವೀರ್ ಅವರು? ಹೌದು ಸರ್, ಯದುವೀರ್ ಅವರು. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಬಿ ಜೆ ಪಿನೇ ಗೆಲ್ಲೋದು. ಬಿ ಜೆ ಪಿನೇ ಗೆಲ್ಲೋದು. ಎಷ್ಟು ಲೀಡಲ್ಲಿ ಗೆಲ್ತಾರೆ? ಸರ್ ಗೊತ್ತಾ, ಬಿ ಜೆ ಪಿನೇ ಗೆಲ್ಲ. ಬಿ ಜೆ ಪಿನೇ ಗೆಲ್ತಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಬಿ ಜೆ ಪಿನೇ ಗೆಲ್ತಾರೆ. ಎಷ್ಟು ಲೀಡಲ್ಲಿ? ಗೊತ್ತಿಲ್ಲ. ಒಟ್ಟು ಗೆಲ್ತಾರೆ? ಮಣ್ಣಂಗೆ ಗೆಲ್ತಾರೆ. ಒಟ್ಟು ಯದುವೀರ್ ಗೆಲ್ತಾರೆ. ಇಲ್ಲೊಂದು ಆಟೋದಲ್ಲಿ ಒಂದು ಇಬ್ಬರು ಮೂರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಅಣ್ಣ, ಈ ಎಲೆಕ್ಷನ್ ಯಾರು ಗೆಲ್ಬೋದು? ಏನು ಯಾವ್ದು ಬರುತ್ತೆ? ಕಾಂಗ್ರೆಸ್ಸೇ ಬರ್ಬೋದು. ಕಾಂಗ್ರೆಸ್ಸೇ ಬರ್ಬೋದು. ಲಕ್ಷ್ಮಣ್ ಎಷ್ಟು ಲೀಡಲ್ಲಿ ನೋಡಬೇಕು? ಅವೆಲ್ಲ ಲೀಡಿಂಗ್ ಬರ್ಬೋದು. ಒಟ್ಟಾರೆ ಕಾಂಗ್ರೆಸ್ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ ಗೆಲ್ಲುತ್ತೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಸರ್ ನಮ್ಮ ಪ್ರಕಾರ ಬಿ ಜೆ ಪಿ. ಯದುವೀರು? ಯದುವೀರು. ಎಷ್ಟು ಲೀಡಲ್ಲಿ? ಸರ್ ಒಂದು 30-40 ಸಾವಿರ ಲೀಡಲ್ ಲೀಡಲ್ಲಿ ಗೆಲ್ತಾರೆ. ಹೌದು ಸರ್. ಓಕೆ, ಇಲ್ಲೊಂದು ಇಷ್ಟು ಹೆಣ್ಮಕ್ಳು ಇದಾರೆ, ಅವರೇ ಈ ಸತಿ ಬಾರಿ ಡಿಸೈಡಿಂಗ್ ಫ್ಯಾಕ್ಟರ್. ಅಮ್ಮ, ಈ ಸತಿ ಎಲೆಕ್ಷನ್ ಯಾರು ಗೆಲ್ಬೋದಮ್ಮ? ಕಾಂಗ್ರೆಸ್. ಕಾಂಗ್ರೆಸ್ ಗೆಲ್ತಾರೆ. ಲಕ್ಷ್ಮಣ್ ಗೆಲ್ತಾರೆ ಸರ್. ಗೆಲ್ತಾರೆ. ಗೆಲ್ತಾರೆ ನಮ್ಮ? ಯಾರು ಗೆಲ್ತಾರೆ? 100% ಕಾಂಗ್ರೆಸ್ ಬರೋದು. ಕಾಂಗ್ರೆಸ್ ಬರೋದು. ಹೌದು. ಲಕ್ಷ್ಮಣ್ ಗೆಲ್ಲೋದು? ಹೌದು. ಯಾಕಂದ್ರೆ ಗ್ಯಾರಂಟಿ ಎಲ್ಲ ದುಡ್ಡು ಬಂದ್ಬಿಟ್ಟಿದೆ ನಿಮಗೆ? ದುಡ್ಡಿನ ಪ್ರಶ್ನೆ ಅಲ್ಲ ಸರ್, ಅವರಲ್ಲಿ ಅಷ್ಟು ನಿಯತ್ ಇರ್ತದೆ. ಗೆಲ್ಲಿ ಗೆಲ್ದೆ ಹೋಗ್ಲಿ, ಅಷ್ಟು ನಿಯತ್ ಕಾಂಗ್ರೆಸ್ ಅಲ್ಲಿ ಐತೆ. ಅಲ್ಲಿಗೆ ಲಕ್ಷ್ಮಣ್ ಗೆಲ್ತಾರೆ. ಹೌದು ಈ ಸತಿ. ಹೌದು ಸರ್. ಓಕೆ, ಈ ಸತಿ ಹೆಣ್ಮಕ್ಳ ಡಿಸೈಡಿಂಗ್ ಫ್ಯಾಕ್ಟರ್ ಈ ಚುನಾವಣೆಯಲ್ಲಿ ಪರ್ಟಿಕ್ಯುಲರ್ ಆಗಿ. ಹಾಗಾಗಿನೇ ಅಮ್ಮ, ಈ ಎಲೆಕ್ಷನ್ ಯಾರು ಗೆಲ್ಬೋದು ಅಂತೀಯ? ಬಿ ಜೆ ಪಿ ಮೋನಿ ಗೆಲ್ತಾನೆ ಅಂತಾರೆ, ಒಂದಪ್ಪ ಸಿದ್ದರಾಮಯ್ಯ ಗೆಲ್ತಾನೆ ಅಂತಾರೆ. ಯಾರು ಗೆಲ್ಬೋದು ಅಂತ ನಿನ್ನ ಪ್ರಕಾರ? ನಮ್ಮ ಪ್ರಕಾರ ಸಿದ್ದರಾಮಯ್ಯ ಗೆಲ್ಬೇಕು ಅಂತ. ನಮ್ಮ ಪ್ರಕಾರ ಕಾಂಗ್ರೆಸ್ ಗೆಲ್ಬೋದು ಅಂತ. ಅಜ್ಜಮ್ಮ, ಯಾರು ಗೆಲ್ತಾರೆ ಈ ಎಲೆಕ್ಷನ್? ಯಾರು ಬಿಜೆಪಿ ಗೆಲ್ತಾರೋ ಕಾಂಗ್ರೆಸ್ ಗೆಲ್ತಾರೆ, ಯಾರು ಗೆಲ್ಬೋದು? ಯಾರು ಗೆಲ್ತಾರೆ ಅಂತ ಯಾವ ಗ್ಯಾರಂಟಿ ಹೇಳ್ಬೋ ನಾವು? ಯಾವ ಗ್ಯಾರಂಟಿ ಹೇಳ್ಬೇಕಮ್ಮ? ನಿಮ್ಗೆ ಯಾರು ಗೆಲ್ಬೋದು ಅನಿಸ್ತದೆ? ಗೊತ್ತಾಗಲ್ವಾ? ಗ್ಯಾರಂಟಿ ದುಡ್ಡು ಬರ್ತಾ ಇದೆ ನಿಮ್ಗೆ? ಬರ್ತೈತೆ. ಹಿಂಗೆ ಬಾ ಮತ್ತಾಯಿ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ತಾಯಿ ಹೇಳು? ಕಾಂಗ್ರೆಸ್. ಸಿದ್ದರಾಮಯ್ಯ ಕಾಂಗ್ರೆಸ್ಸು, ಯಾಕೆಂದ್ರೆ ದುಡ್ಡೆಲ್ಲ ಬಂದೈತೆ ಹಂಗ ಗೆಲ್ತಾರೆ ಅಂತ. ಇದ್ರಿಗೆ ಗೆಲ್ಲಲ್ಲ ಬಂದದೆ ತಾಯಿ. ಈ ಎಲೆಕ್ಷನ್ ಯಾರು ಗೆಲ್ಬೋದು ತಾಯಿ? ನಮ್ಗೆ ಏನ್ ಗೊತ್ತಾಗೋದು? ಆಯ್ತು, ಕಾಂಗ್ರೆಸ್ ಅವ್ರು ಗೆಲ್ಬೋದು. ಯಾರು ಸೋತಾರೆ ಅಂತ ಹೇಳೋ? ಬಿಜೆಪಿ ಅವ್ರು ಗೆಲ್ಬೋದ, ಕಾಂಗ್ರೆಸ್ ಅವ್ರು ಗೆಲ್ಬೋದ ಅಂತೀಯ? ಈಗ ಗ್ಯಾರಂಟಿ ದುಡ್ಡೆಲ್ಲ ಬಂದಿತ್ತಾ? ಬಂದದೆ. ಹಂಗಾಗಿ ಯಾರು ಗೆಲ್ಬೋದು ಹೇಳು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಅವ್ರು ಗೆಲ್ತಾರೆ ಅಂತ? ಹಳ್ಳಿ ಭಾಗದ ಜನರ, ಅದರಲ್ಲೂ ಕೂಡ ಹೆಣ್ಮಕ್ಕಳ ಅಭಿಪ್ರಾಯಗಳು, ಯಾಕಂದ್ರೆ ಈ ಚುನಾವಣೆಯಲ್ಲಿ ಭಾಳ ಡಿಸೈಡಿಂಗ್ ಫ್ಯಾಕ್ಟ್ರು ಅಂತ ಅನ್ನಿಸ್ಕೊಳ್ಳುವಂಥದ್ದೇ ಹೆಣ್ಮಕ್ಕಳು. ತಾಯಿ, ಈ ಎಮ್ ಪಿ ಎಲೆಕ್ಷನ್ ಯಾರು ಗೆಲ್ಬೋದು ತಾಯಿ? ನನ್ನ ಅಳ್ತೆಗೇನೆ ಮೋದಿ ಅವರೇ ಗೆಲ್ತಾರೆ ಅಂತ. ಯದುವೀರ್ ಅವ್ರು ಗೆಲ್ತಾರೆ? ಗೆಲ್ತಾರೆ. ಇಲ್ಲೊಬ್ರು ಯಜಮಾನ್ರಿದ್ದಾರೆ. ಯಜಮಾನ್ರೆ, ಈ ಎಲೆಕ್ಷನ್ ಯಾರು ಗೆಲ್ಬೋದು? ಮೈಸೂರು. ಯದುವೀರ್? ಯದುವೀರ್. ಯದುವೀರ್ ಅವ್ರು ಗೆದ್ದೆ ಗೆಲ್ತಾರೆ? ಗೆದ್ದೆ ಗೆಲ್ತಾರೆ. ಎಷ್ಟು ಲೀಡು ಅಂತ ಹೇಳಿ ಗೊತ್ತಾಗುತ್ತೆ? ಲೀಡ್ ಪಡೆಯಂಗೆ ಗೊತ್ತಿಲ್ಲ, ಬಟ್ ಯದುವೀರ್ ಗೆಲ್ತಾರೆ. ಯದುವೀರ್ ಗೆಲ್ತಾರೆ. ಓಕೆ ಓಕೆ ಓಕೆ. ಹಾಂ ತಾಯಿ, ಈ ಎಲೆಕ್ಷನ್ ಯಾರು ಗೆಲ್ಬೋದು ತಾಯಿ? ಯದುವೀರ್. ಅಂದ್ರೆ ಗ್ಯಾರಂಟಿ ದುಡ್ಡೆಲ್ಲ ಬಂದಿದೆ ನಿಮಗೆ? ಗ್ಯಾರಂಟಿ ದುಡ್ಡೆಲ್ಲ ಬಂದಿದೆ. ಹಾಗಾದ್ರೂ ಕೂಡ ಇಲ್ಲಿ ಬಿಜೆಪಿ ಗೆಲ್ತಾರೆ? ಗೆಲ್ತಾರೆ. ಗೆದ್ದೆ ಗೆಲ್ತಾರೆ? ಗೆದ್ದೆ ಗೆಲ್ತಾರೆ. ಏನು ಅವ್ರ ಅಪ್ಪನ ಮನೆಯಲ್ಲಿ ಕೊಡ್ತಾರ? ನಮ್ಮ ದುಡ್ಡು ನಮಗೆ ಕೊಡ್ತಾರೆ. ಅಷ್ಟೇ, ಈಗ ನಮ್ಮ ಗಂಡಸರ ದುಡ್ಡ ನಮಗೆ ಕೊಡ್ತಾರೆ, ಅವರಿಂದ ಏನೋ ನಮ್ಗೆ ಉಪಯೋಗ ಇಲ್ಲ. ಯದುವೀರ್ ಬರ್ತಾರೆ? ಯದುವೀರ್ ಬರ್ತಾರೆ. ಸರ್, ಈ ಎಲೆಕ್ಷನ್ ಯಾರು ಗೆಲ್ಬೋದು ಅಂತೀರಿ? ಸರ್, ಈ ಎಲೆಕ್ಷನ್ ಹೇಳಿ, ಇದು ಯದುವೀರ್ ಒಡೆಯರ್ ಗೆಲ್ತಾರೆ. ಯದುವೀರ್ ಒಡೆಯರ್ ಎಷ್ಟು ಲೀಡಲ್ಲಿ ಗೆಲ್ತಾರೆ? ನಮ್ಮ ಅನಿಸಿಕೆ ಸರ್, ಒಂದು 50 ಸಾವಿರ ಲೀಡಲ್ಲಿ ಗೆಲ್ತಾರೆ. 50 ಸಾವಿರ ಲೀಡಲ್ಲಿ ಗೆಲ್ತಾರೆ? ಒಳ್ಳೆ ಲೀಡಲ್ಲಿ ಗೆಲ್ತಾರೆ. ಒಳ್ಳೆ ಲೀಡಲ್ಲಿ ಗೆಲ್ತಾರೆ. ಓಕೆ ಓಕೆ. ಇಲ್ಲೊಬ್ಬ ಟ್ರಾನ್ಸ್ಜೆಂಡರ್, ನಿಮ್ದು ಓಟಿದ್ಯಾ? ಎಸ್ ಇದೆ. ಯಾ ಯಾರು ಗೆಲ್ಬೋದು ಮೈಸೂರು ಒಳಗಡೆ? ಮೈಸೂರಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರು ಗೆಲ್ತಾರೆ. ಯಾರು ಹೇಳಿ? ಯಾ ಇಂಥವ್ರು ಬಿಜೆಪಿ ಗೆಲ್ತಾರೋ ಕಾಂಗ್ರೆಸ್ ಅವ್ರು ಗೆಲ್ತಾರೋ? ಆ ಥರ ಪಕ್ಷ ನೀಡ್ ಮಾಡಂಗಿಲ್ಲ. ನಾವು ಒಂದು ಬಂದಿದ್ದ ಟ್ರಾನ್ಸು, ನಮ್ಗೆಲ್ಲರೂ ಬೇಕು. ಆ ಪಕ್ಷದವರು ಬೇಕು, ಈ ಪಕ್ಷದವರು ಬೇಕು. ಯಾರು ಗೆಲ್ಬೋದು ಅಂತ ಆ ಥರ ಒಂದೇ ಥರ ನಾವು ಹೇಳೋಕ್ಕಾಗಲ್ಲ. ಸಾರಿ, ಯಾರು ಗೆಲ್ತಾರೆ ಅವರೇ ಗೆಲ್ಲಿ. ಓಕೆ, ಯಜಮಾನ್ರೆ ಯಾರು ಗೆಲ್ಬೋದು ಈ ಎಲೆಕ್ಷನ್? ಯದುವೀರ್ ಅವ್ರು ಗೆಲ್ತಾರೆ. ಯದುವೀರ್ ಅವ್ರು ಗೆಲ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ? ಸರ್ ಅವ್ರು ಗೆದ್ರೆ ಒಂದು 20-30 ಸಾವಿರ ಲೀಡಲ್ಲಿ ಗೆಲ್ಬೋದು. ತಾಯಿ, ಈ ಚುನಾವಣೆಯಲ್ಲಿ ಯಾರು ಗೆಲ್ಬೋದು ತಾಯಿ? ಏನು ಬಿಜೆಪಿಗೆ ಹಾಕಿವಿ? ಬಿಜೆಪಿಗೆ ಹಾಕಿದ್ರಿ? ಅವರೇ ಗೆಲ್ಬೋದು. ಯದುವೀರ್ ಅವ್ರು ಗೆಲ್ತಾರೆ? ಅವರೇ ಗೆಲ್ಬೋದು. ಮಹಾರಾಜರಿಗೆ ಗೆಲ್ಬೋದು. ಮಹಾರಾಜರಿಗೆ ಹಾಕೊಂಡ್ರು ಹಾಕಿವಿ. ಹಾಕಿದ್ರಿ? ಹಾಕಿವಿ. ಗ್ಯಾರಂಟಿ ದುಡ್ಡೆಲ್ಲ ಬಂದಿದೆ ತಾಯಿ? ಬಂದದ. ಬಂದಿದೆ. ಒಟ್ಟು ಈಗ ಯದುವೀರ್ ಗೆಲ್ತಾರೆ ಇಲ್ಲಿ? ಹ್ಞೂ, ಗೆಲ್ತಾರೆ. ತಾಯಿ, ಈ ಚುನಾವಣೆಯಲ್ಲಿ ಯಾರು ಗೆಲ್ಬೋದು ತಾಯಿ ನಿಮ್ಮ ಪ್ರಕಾರ?
ಸರ್ ಬಿಜೆಪಿನೇ ಬರುತ್ತೆ ಅನ್ಕೊಂಡಿದ್ದೀನಿ, ಯಾರು ಗೆಲ್ದ್ರು ಯದುವೀರು, ಯಾರು ಗೆದ್ರೆ ನಾವು ದುಡಿಯೋದೇನು ತಪ್ಪತ್ತಾ ಸರ್ ಅಲ್ವಾ ಸರ್? ಈಗ ಬಿಜೆಪಿ ಬರ್ಲಿ ಕಾಂಗ್ರೆಸ್ ಬರ್ಲಿ ಯಾವ್ದೇ ಬರ್ಲಿ ನಾವು ದುಡಿಯೋದೇನು ತಪ್ಪಲ್ಲ. ಅಲ್ಲಿಗೆ ಇಲ್ಲಿ ಯದುವೀರ್ ಗೆಲ್ಬಹುದು ಅಂತ? ಇದು ಇಲ್ಲಿಯ ಮಾರ್ಕೆಟ್ ನಲ್ಲಿರುವಂತಹ ಮಹಿಳೆಯರ ಅಭಿಪ್ರಾಯಗಳು, ಯಾಕಂದ್ರೆ ಈ ಚುನಾವಣೆಯಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರ ಓಟ್ ಏನಿದೆ ಅದು ಈ ಚುನಾವಣೆಯ ಫಲಿತಾಂಶವನ್ನು ಬದಲಾಯಿಸುವಂಥದ್ದು. ಯಾಕೆಂದರೆ ಎಕ್ಸ್ಪೆಷಲಿ ಕಾಂಗ್ರೆಸ್ನವರಿಗೆ ಭಾಳ ದೊಡ್ಡ ಮಟ್ಟದ ನಂಬಿಕೆ ಇರುವಂಥದ್ದೇ ಈ ಬಾರಿ ನಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೈ ಹಿಡಿದಿದ್ದಾರೆ ಅನ್ನುವಂತಹ ಆಧಾರದ ಮೇಲೆ ಅವರಿಗೆ ಈ ಬಾರಿ ಚುನಾವಣೆಯ ಗೆಲುವಿನ ಲೆಕ್ಕವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಮಹಿಳೆಯರ ಅಭಿಪ್ರಾಯಗಳು ಕೂಡ ಬಹಳ ಮುಖ್ಯ. ಬನ್ನಿ ಇನ್ನು ಮುಂದಿನ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗೋಣ, ಜನಗಳ ಒಟ್ಟಾರೆ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನು ಕೂಡ ಕೇಳ್ತಾ ಬರೋಣ. ನಾನು ಮೈಸೂರು ಲೋಕಸಭಾ ಕ್ಷೇತ್ರದ ಹಲವು ಗ್ರಾಮಗಳಲ್ಲೂ ಕೂಡ ಓಡಾಡ್ತಾ ಇದ್ದೀನಿ. ಇಲ್ಲೊಂದು ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರನ್ನೂ ನಾನು ಹಂಗೆ ಮಾತಾಡಿಸ್ಬಿಡ್ತೀನಿ. ಸರ್ ಈ ಎಲೆಕ್ಷನಲ್ಲಿ ಯಾರು ಗೆಲ್ಬೋದು ಅಂತ? ಮಾಮೂಲಿ ಯದುವೀರು, ಚಾಮರಾಜ ಒಡೆಯರು. ಚಾಮರಾಜ ಒಡೆಯರು ಎಷ್ಟು ಲೀಡಲ್ಲಿ? ಒಂದು 60-70 ಲೀಡ್ ಗೆಲ್ಬೋದು. ಓ ಖಂಡಿತ. ಯಜಮಾನ್ರು ಯಾರು ಗೆಲ್ಬೋದು ಅಂತೀರಾ? ಈಗ ನಮ್ಮ ಹುಡುಗ ಹೇಳದ್ನಲ್ಲ ಅದೇ ರೀತಿ ನಮ್ದು ಯದುವೀರ್ ಅವ್ರು ಗೆಲ್ತಾರೆ. ಎಷ್ಟು ಲೀಡು? ಏನೊಂದು ನಮ್ಮ ಹುಡುಗ ಹೇಳ್ದಂಗೆ 50-60. ಸರ್ ಗೆದ್ದೇ ಗೆಲ್ತಾರೆ? ಹೌದು. ಏನು ಸಮಯ ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಏನಿಲ್ಲ ಅಣ್ಣ. ಈ ಎಲೆಕ್ಷನ್ ಯಾರು ಗೆಲ್ಬೋದು ಅಣ್ಣ? ಅವ್ರಿ ರಾಜರೇ ಗೆಲ್ಲೋದು. ಮಹಾರಾಜರು ಹೌದು. ಹೇಳಕ್ ಆಗೋದಿಲ್ಲ ಅದನ್ನ. ಎಲೆ ಮರ ಏಟು 5,000 ಲೀಡರ್ ಗೆಲ್ಬೋದು, 10,000 ಲೀಡರ್ ಗೆಲ್ಬೋದು, ಒಟ್ಟಲ್ಲಿ ಅವರೇ ವಿನ್ನು. ಯದುವೀರ್ ಅವರೇ ಗೆಲ್ಲೋದು? ಅವರೇ ಗೆಲ್ಲೋದು. ಓಕೆ ಯಜಮಾನ್ರೆ ಯಾರು ಗೆಲ್ಬೋದು ಯಜಮಾನ್ರೆ? 5,000 ಲೀಡಲ್ಲ ಸ್ವಾಮಿ, ಲಕ್ಷ ಗಟ್ಟೆ ಲೀಡಲ್ಲಿ ಗೆಲ್ತಾರೆ ಅಂತ ಹೇಳ್ಬೇಕು. ಯದುವೀರ್ ಅವರು ಆ ಮಟ್ಟಕ್ಕೆ ಜನಗಳಲ್ಲಿ ಒಂದು ಪ್ರೀತಿ ಬಿಟ್ಬಿಟ್ಟದೆ ಜನಗಳಲ್ಲಿ. ಅಲ್ಲಿ ಮೋದಿ ಇದ್ದಾರೆ, ಏನು ಕೆಲಸ ಕಾರ್ಯಗಳೆಲ್ಲ ಮಾಡ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಜನ ಎಲ್ಲರೂ ವೋಟ್ ಮಾಡಿದ್ದಾರೆ. ಅಂದ್ರೆ ಈ ಗ್ಯಾರಂಟಿ ಗ್ಯಾರಂಟಿ ಏನು ವರ್ಕ್ ಆಗಿಲ್ಲ ಕಾಂಗ್ರೆಸ್? ಗ್ಯಾರಂಟಿ ಜನ ಅವ್ರು ಹೇಳ್ಬೋದು ಗ್ಯಾರಂಟಿ ಅಂತ. ಗ್ಯಾರಂಟಿ ಅಚಿತ ಉಚಿತ ಖಚಿತ, ನಿಮ್ಗೆ ಇನ್ನೂ ಯಂಗ್ಸರ್ಗಳನ್ನೆಲ್ಲ ಬೀದಿ ಬಿಟ್ಬಿಡ್ತೀನಿ ಅಂತ ಹೇಳಿರ್ಬೋದು ಸ್ವಾಮಿ. ಆ ವಿಚಾರ ಬೇರೆ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಯದುವೀರ್ ಅವ್ರು ಗೆಲ್ತಾರೆ? ಇಲ್ಲಿ ಗೆಲ್ತಾರೆ. ಓಕೆ ಯಜಮಾನ್ರೆ ಯಾರು ಗೆಲ್ಬೋದು? ಯಾವುದೋ ಯದುವೀರ್. ಯದುವೀರ್ ಎಷ್ಟು ಲೀಡರ್ ಗೆಲ್ತಾರೆ? 100,000. 100,000 ಲೀಡರ್ ಗೆಲ್ತಾರೆ? ಓಕೆ ಯಜಮಾನ್ರೆ ನಿಮ್ಮ ಪ್ರಕಾರವಾಗಿ ಅದೇ ಈಗ ಎಲ್ಲಾರು ಹೇಳ್ತಾ ಇದಾರಲ್ಲ, ನಾವು ಅದನ್ನೇ ಒಪಿನಿಯನ್ ತಗೊಳ್ಳೇಬೇಕು. ನಿಮ್ ಪ್ರಕಾರ ಒಟ್ಟಲ್ಲಿ ಈಗ ರಾಜರಿಗೆ ರೆಸ್ಪೆಕ್ಟ್ ಕೊಡ್ಲೇಬೇಕಲ್ವೇ? ಅದರಿಂದ ಯಾಕೆ ಒಬ್ಬ ರಾಜ ಅಂದ್ರೆ ಇಡೀ ಪ್ರಪಂಚಲ್ಲೇ ಯಾರು ರಾಜ ಅನ್ಸ್ಕೊಳಕ್ ಆಗಲ್ಲ ಅಷ್ಟು ಸ್ವಲ್ಪದಲ್ಲಿ, ಎಷ್ಟೇ ಕೋಟಿ ಮುಡಿಗಿದ್ರು. ಆದ್ರಿಂದ ಅವ್ರು ಆಗ್ಲೇಬೇಕು ಅಂತ ಜನಗಳು ಅಭಿಪ್ರಾಯ ಇಟ್ಟವ್ರೆ. ಹಂಗಾಗಿ ಓಟ್ ಹಾಕಿದ್ದಾರೆ ಅಂತ ರಾಜರಿಗೆ ಮರ್ಯಾದೆ ಕೊಟ್ಟಾರು, ಓಟ್ ಕೊಡ್ಬೇಕಂತ ಕೊಟ್ಟಿದ್ದಾರೆ. ಅಣ್ಣ ಈ ಎಲೆಕ್ಷನ್ ಯಾರು ಗೆಲ್ಬೋದು ಅಂತ? ಅಣ್ಣ ಸರ್ ಯದುವೀರ್ ರಾಜರು. ಎಷ್ಟು ಲೀಡರ್ ಗೆಲ್ತಾರೆ? 100,000 ಲೀಡರ್ ಗೆಲ್ತಾರೆ. 100,000 ಲೀಡರ್ ಗೆಲ್ತಾರೆ? ಏನು ಫೈಟೇ ಇಲ್ಲ ಯಾರಿಗೆ? ಯಾರು ಅವ್ರ ಆಪೋಸಿಟ್ ಯಾರು ಇಲ್ಲಿ ಬಂದು ಕ್ಯಾರ ಏನು ಗೊತ್ತಿಲ್ವಲ್ಲ ಅದರ ಜನಗಳಿಗೆ. ಹಂಗಾಗಿ ತೊಂದರೆ ಇಲ್ಲ ಯದುವೀರ್ ಅವ್ರಿಗೆ. ಮೈಸೂರು ಜಿಲ್ಲೆಯಲ್ಲಿ ರಾಜರ ಆಸ್ತಿಲಿ ಸುಮಾರು ಹಂಗೆ ಇದ್ಮದ ಬದುಕ್ತವ್ರೆ, ಅದಕ್ಕೋಸ್ಕರ ನಾವು ಹಾಕ್ಬೇಕು ಯದುವೀರ್ಗೆ. ಹಾಕಿ ಹಾಕಿರ್ತಾರೆ ಅಂತ? ಹಾಕಿ ಹಾಕಿರ್ತಾರೆ. ಓಕೆ ಈ ಎಲೆಕ್ಷನ್ ಯಾರು ಗೆಲ್ಬೋದು? ಈ ಎಲೆಕ್ಷನ್ ಅಲ್ಲಿ ಯಾವ ಕ್ಷೇತ್ರ? ಮೈಸೂರು ಲೋಕಸಭಾ ಕ್ಷೇತ್ರ. ಮೈಸೂರು ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಲಕ್ಷ್ಮಣ್ ಅವರು. ಲಕ್ಷ್ಮಣ್ ಎಷ್ಟು ಲೀಡರ್ ಗೆಲ್ತಾರೆ ಅಂತ? ಒಂದು 25,000 ಲೀಡರ್ ಗೆಲ್ತಾರೆ. 25,000 ಲೀಡರ್ ಗೆಲ್ತಾರೆ? ಗೆಲ್ತಾರೆ. ಅಂದರೆ ಜನಗಳ ಪ್ರಕಾರವಾಗಿ ಜಿದ್ದಾಜಿದ್ದು ಇದೆ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಗೊತ್ತಾಗ್ತಾನೆ ಇದೆ. ಗ್ರಾಮಾಂತರ ಭಾಗದಲ್ಲೂ ಕೂಡ ಮಿಕ್ಸ್ ಒಪಿನಿಯನ್ ಪೋಲ್ ಆಗ್ತಾನೆ ಇದೆ. ಕೆಲವರು ಲಕ್ಷ್ಮಣ್ ಅವರು ಗೆಲ್ತಾರೆ ಅಂತಾರೆ, ಕೆಲವರು ಯದುವೀರ್ ಅವರು ಗೆಲ್ತಾರೆ ಅಂತ. ಹಾಗಾಗಿ ಇನ್ನು ಬೇರೆ ಬೇರೆ ಹಳ್ಳಿಗಳಲ್ಲಿ ಯಾವ ರೀತಿಯ ಅಭಿಪ್ರಾಯಗಳಿದೆ ಕೇಳ್ತಾ ಹೋಗೋಣ ಬನ್ನಿ. ಇಲ್ಲೊಂದಿಷ್ಟು ಜನ ವ್ಯಾಪಾರಸ್ಥರು ಕೂಡ ಇದ್ದಾರೆ, ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಸರ್ ಈ ಎಲೆಕ್ಷನ್ ಯಾರು ಗೆಲ್ಬೋದು ಅಂತೀರಾ? ಈ ಎಂ ಪಿ ಎಲೆಕ್ಷನಲ್ಲಿ ಯದುವೀರ್ ಅವರು ಎಷ್ಟು ಲೀಡಲ್ಲಿ ಗೆಲ್ತಾರೆ ಅಂತ? ಅದು ನಮಗೆ ಇದು ಗೊತ್ತಿಲ್ಲ. ಒಟ್ಟು ಗೆಲ್ತಾರೆ ಯದುವೀರ್ ಅವರು? ಓಕೆ ಅಣ್ಣ. ಈ ಎಲೆಕ್ಷನಲ್ಲಿ ಯಾರು ಗೆಲ್ಬೋದು ಅಂತೀಯ? ಬಿ ಜೆ ಪಿ ಅವರು. ಯದುವೀರ್ ಅವರು ಎಷ್ಟು ಲೀಡಲ್ಲಿ ಗೆಲ್ಬಿಡ್ತಾರೆ ಅಂತ ಸರ್? ಅದು ಹೇಳೋಕ್ಕಾಗಲ್ಲ, ಎರಡು ಸಮಾನ ಇರ್ಬೋದು. ಪೈಪೋಟಿ ಜೋರು ಜೋರು ಪೈಪೋಟಿ ಬಿ ಜೆ ಪಿ. ಬಟ್ ಯದುವೀರ್ ಗೆಲ್ತಾರೆ. ಓಕೆ ಅಣ್ಣ, ಈ ಎಲೆಕ್ಷನ್ ಯಾರು ಗೆಲ್ಬೋದು ಎಂ ಪಿ ಎಲೆಕ್ಷನಲ್ಲಿ? ಬಿಜೆಪಿ. ಯದುವೀರ್. ಯದುವೀರ್ ಎಷ್ಟು ಲೀಡಲ್ಲಿ ಗೆಲ್ಬೋದು ಸರ್? ಇದು ಲೀಡ್ ಹೇಳೋಕ್ಕಾಗಲ್ಲ. ಒಟ್ಟು ಹೇಳೋಕ್ಕಾಗಲ್ಲ. ಬಟ್ ಗೆಲ್ತಾರೆ. ಬಟ್ ನಿಂದು ಓಟಿದ್ಯಾ? ಓಟಿಲ್ಲ. ಹಂಗಾಗಿ ನಿನ್ನೇನು ಕೇಳಲ್ಲ ನಾನು. ಆ ಕಡೆ ಭಾಗದಲ್ಲೂ ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಜಮಾನ್ರೆ ಈ ಎಲೆಕ್ಷನಲ್ಲಿ ಯಾರು ಗೆಲ್ಬೋದು ಎಂ ಪಿ ಚುನಾವಣೆಯಲ್ಲಿ? ಸಿದ್ದರಾಮಯ್ಯ. ಅಂದರೆ ಕಾಂಗ್ರೆಸ್ ಗೆಲ್ಲುತ್ತೆ? ಕಾಂಗ್ರೆಸ್. ಲಕ್ಷ್ಮಣ್ ಅವ್ರು ಗೆಲ್ತಾರೆ? ಓಕೆ. ನಿಮ್ಮ ಪ್ರಕಾರ ಈ ಎಲೆಕ್ಷನ್ ಯಾರು ಗೆಲ್ತಾರೆ? 2,00,000 ಓಟಲ್ಲಿ ಮಹಾರಾಜರು ಗೆಲ್ತಾರೆ. 2,00,000 ಓಟಲ್ಲಿ? 2,00,000 ಓಟಲ್ಲಿ. ಫೈಟೇ ಇಲ್ಲ? ಫೈಟೇ ಇಲ್ಲ. ಲಕ್ಷ್ಮಣ್ ಯಾರು ಅಂತಾನೆ ಗೊತ್ತಿಲ್ವಲ್ಲ. ಹಂಗಾಗಿ ಗೆದ್ದೆ ಗೆಲ್ತಾರೆ. 100% ಇವರು ಮಹಾರಾಜರು ಗೆಲ್ತಾರೆ, ಯಾಕೆಂದ್ರೆ ಅವ್ರ ಕೊಡುಗೆನೆ ಬೇಜಾನ ಐತೆ ಮೈಸೂರಿಗೆ. ಕೆ ಆರ್ ಎಸ್ ಹಣೆ ಕಟ್ಟಿರೋದು ಅವರು, ಕೆ ಆರ್ ಎಸ್ ಪತ್ರ ಕಟ್ಸಿರೋದು ಅವರು, ಕಲ್ಲು ಆಡ್ ಕಟ್ಸಿರೋದು ಅವರು. ಸಿದ್ದರಾಮಯ್ಯ ಏನು ಕಟ್ಸಿಲ್ಲ?
ಅದು ನೋಡ್ಬಿಟ್ಟು ಜನ ಓಟ್ ಹಾಕಿದ್ದಾರೆ. ಜನ ನೋಟ್ ಓಟ್ ಹಾಕೋರೆ. ಓಕೆ, ವಿಶ್ವಾಸದಿಂದ ಓಟ್ ಹಾಕೋರೆ. ಯಜಮಾನ್ರೆ ಯಾರು ಗೆಲ್ಬೋದು ಈ ಚುನಾವಣೆ? ನಮಸ್ತೆ ಸರ್, ಲಕ್ಷ್ಮಣ್ ಅವ್ರು ಗೆಲ್ತಾರೆ. ಎಷ್ಟು? 1 ಲಕ್ಷ ಲೀಡಿಂಗ್ ಅಲ್ಲಿ ಕಾಂಗ್ರೆಸ್ ಮುನ್ನಡೆ ಇದೆ. 1 ಲಕ್ಷ ಲೀಡಿಂಗ್ ಅಲ್ಲಿ ಹೆಣ್ಮಕ್ಳೆ ಓಟ್ ಹಾಕಿದ್ದಾರೆ. ಗ್ಯಾರಂಟಿ, 5 ಗ್ಯಾರಂಟಿ ಅವ್ರಿಗೆ ಇದೆ, ಪಕ್ಕಾ ಇದೆ. ಗೆದ್ದೇ ಗೆಲ್ತಾರೆ ಅಂತ 100ಕ್ಕೆ 100 ಹೇಳಬಲ್ಲ. ಓಕೆ ಅಣ್ಣ, ಈ ಎಲೆಕ್ಷನ್ ಯಾರು ಗೆಲ್ಬೋದು ಅಂತ? ಏ, ಯಾರೊಬ್ರು ಗೆಲ್ತಾರೆ ಅಂದ್ರೆ ಫೈಟ್ ಅಷ್ಟಾಗಿದ್ಯಾ? ಬಿಜೆಪಿ ಬಿಜೆಪಿ ಗೆಲ್ತಾರ, ಕಾಂಗ್ರೆಸ್ ಅವ್ರು ಗೆಲ್ತಾರ? ಅದ್ರ ಬಗ್ಗೆ ನಂಗೆ ಐಡಿಯಾನೇ ಇಲ್ಲ. ಐಡಿಯಾನೇ ಇಲ್ಲ? ಓಟ್ ಹಾಕಿದಿರ್ತಾನೆ? ಓಟ್ ಹಾಕಿದಿ ಆದ್ರೂ ಐಡಿಯಾ ಹಾಕಿಲ್ಲ. ಐಡಿಯಾ ಇಲ್ಲ ಅದ್ರ ಬಗ್ಗೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಹೌದು, ಹಿಂಗೆ ಜನಗಳ ಅಭಿಪ್ರಾಯಗಳು ಕೂಡ ಮುಂದುವರಿತಾ ಇದೆ. ಇನ್ನು ಭಾಳಷ್ಟು ಗ್ರಾಮಗಳಿಗೆ ಹೋಗೋದಿದೆ, ಅಲ್ಲಿ ಅಭಿಪ್ರಾಯಗಳು ಏನಿದೆ ಜನಗಳದು ಅದೆಲ್ಲದೂ ಕೂಡ ಕೇಳ್ತಾ ಹೋಗೋಣ ಬನ್ನಿ.